मैसूर कृष्णराज पोलिस ठाणे मुंदे विचार निम्गे गोत्तिदे कळेद वार ऐन मैसूर नम्म नागराज कार्यदर्शी आदंतह नागराज अवरु ओंदु दूरन्न दाखलिसिदरु नागराज अवरु दूरन्न दाखल माडिदरु अदर विचारवागि नम्म अडवोकेट आदंतह रविकुमार कूड मातादिदरु इदु मैसूरन कॉर्पोरेशन डीसी महेश विचार ना दूर दाखल आ दूर दाखल विचार ना ठाने बंदी ठाने दूर तक ना मेलधिकारी अपने के इू कूड़ा इंस्पेक्टर महेश सर आ विचार दिन आयुनक ना तलियो हत्या पोलिस ठाने हर बंदी विचार फेक नो ना पोलिस तनिखे ऐन बे सहाय आगते विचार दौडदाद फैल ती विचार मनदटी क्रम तेजी नान मुद्दे हम के अंतर आ विचार नाविवत नम लिंगेगौड उपाध्यक्ष कूड़ा यदो बेरे कारण दिन बंद आ समयू कूड़ा इन बंतकाश कूड़ा पोलिस ठाने मैसूर के आर पोलिस नम आदर्श अदे रीति भानु मैडम मासा प्रवीण अंत नम ऐन चामुंडेश्वरी एम एल अभ्यर्थी कूड़ा सैयद इम्रा ना जनते राज्य हलवर फेक सर्टिफिकेट इटकु राज्य आता नम अधिकारी वर्ग और कारण दिंदेवत नम राज्य हंत तल्पे भ्रष्टाचार नड़ीता है ನೀವು ಇಲ್ಲೆಲ್ಲ ದಾಖಲೆಗಳು ನೋಡಿದ್ರೆ ಯಾವ ಯಾವ ಎಂಎಲ್ಎಗಳು ಎಂಪಿಗಳು ಆ ಈ ವಿಚಾರವಾಗಿ ಈ ಅಧಿಕಾರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದು ನಿಮಗೆ ಕಂಡುಬರುತ್ತೆ ನಾವು ಇದು ಮುಂದಿನ ದಿನದಲ್ಲಿ ಅಂತ ಅಂತವಾಗಿ ವಿಚಾರಗಳನ್ನು ತಿಳಿಸ್ತೀವಿ ನಾವು ನಾಡಿನಾದ್ಯಂತ ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ಏನು ರಾಜ್ಯದಲ್ಲಿ ಇದು ಒಂದು ಹೊಸ ಕ್ರಾಂತಿ 21ನೇ ಶತಮಾನದ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ ಅದು ಈ ಮೂಲಕ ಮೈಸೂರಿನಲ್ಲೂ ಕೂಡ ಜಗಜಾಹಿರ ಆಗುತ್ತೆ ದಯವಿಟ್ಟು ಈ ವಿಚಾರನ ತಗೊಂಡು ನಾವು ಹೊರಟಿದೀವಿ ಮುಂದೆ ಯಾರು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ನಾಡಿನಾದ್ಯಂತ ಇಂತಹ ಭ್ರಷ್ಟರು ಮಹೇಶ್ ಅನ್ನುವಂತ ವ್ಯಕ್ತಿಗಳು ಯಾರಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಯವನ್ನ ಲೂಟಿಕೋರರು ಲೂಟಿ ಮಾಡುತ್ತಾ ಇದ್ದಾರೆ ಅಂತವರನ್ನೆಲ್ಲ ಮುಂದಿನ ದಿನಗಳಲ್ಲಿ ಸದೆ ಬಡಿಯುವಂತ ಕೆಲಸ ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ಮಾಡುತ್ತೆ ಅದು ಕಾನೂನು ರೀತಿಯಲ್ಲಿ ಬೇರೆ ಯಾವುದೇ ರೀತಿಯಲ್ಲ ಇದೇ ಪೊಲೀಸ್ ಇಲಾಖೆ ಇವತ್ತು ಲೋಕಾಯುಕ್ತ ನಮಗೆ ಎಸಿಬಿ ರದ್ದಾಗಿ ಏನು ಸಿದ್ದರಾಮಯ್ಯನವರ ಪಾಪದ ಕೂಸು ಎಸಿಬಿ ಆಗಿತ್ತು ಆ ಎಸಿಬಿ ಕೂಡ ರದ್ದಾಗಿದೆ ನಮ್ಮ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷದ ಕಾರಣಕ್ಕಾಗಿ ಈ ಲೋಕಾಯುಕ್ತ ಇವತ್ತು ಮತ್ತೆ ನಮಗೆ ನ್ಯಾಯ ಒದಗಿಸಿಕೊಡುತ್ತೆ ಹೈಕೋರ್ಟ್ ಕೂಡ ನಮ್ಮ ಪರವಾಗಿ ತೀರ್ಪನ್ನ ನೀಡಿದೆ ನಮ್ಮ ಹೋರಾಟಗಳಿಗೆ ರವಿಕೃಷ್ಣ ರೆಡ್ಡಿ ಅವರು ಮತ್ತೆ ಹಿರೇಮಠ ಅವರ ಕಾನೂನು ಹೋರಾಟಗಳು ಇವತ್ತು ಜಯವನ್ನ ತಂದುಕೊಂಡಿದೆ ನಾಡಿನಾದ್ಯಂತ ಸಿಎಂಚುವಂತ ಕೆಲಸ ಆಗಿದೆ ಈ ಎಲ್ಲಾ ಕೆಲಸ ಯಾ ಕಾರಣದಿಂದ ಆಗ್ತಾ ಇದೆ ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ಇವತ್ತು ನಾಡಿನಲ್ಲಿ ಜನರ ಹಿತವನ್ನ ಕಾಪಾಡಬೇಕು ಜನರ ಏಳಿಗೆಯನ್ನ ಬಯಸಿ ನುಡಿತಾ ಇರುವಂತ ಕಾರಣಕ್ಕಾಗಿ ನನ್ನಂತ ಸೈನಿಕರು ನೂರಾರು ಜನ ಸಾವಿರಾರು ಜನ ಇವತ್ತು ನಮ್ಮಂತವರು 20 ಜನ ಇದ್ದಂತ ಒಂದು ಸಮಿತಿ ಕರ್ನಾಟಕ ರಾಷ್ಟ್ರಸಮಿತಿ ಅನ್ನುವಂತ ಪಕ್ಷದಲ್ಲಿ ಇವತ್ತು 20,000 ಜನ ಆಗಿದ್ದಾರೆ ನಾನಿದ್ದೀನಿ ಅಂತ ದಿನಗಟ್ಟಲೆ ದಿನ ಪ್ರತಿದಿನ ಜನಗಳು ಬರ್ತಾ ಇದ್ದಾರೆ ಪಕ್ಷವನ್ನ ಸೇರ್ತಾ ಇದ್ದಾರೆ ಯಾಕೆ ಯಾವ ಕಾರಣದಿಂದ ನಮ್ಮ ರವಿಕೃಷ್ಣ ರೆಡ್ಡಿ ಅಂತವರು ಇಕ್ಕೆ ನೋಡಿ ನೋಡ್ತಾ ಇದ್ದೀರಾ ಭೀಮನ ಅವತಾರದಲ್ಲಿ ನಿಂತಿರುವಂತ ನಮ್ಮ ಲಿಂಗೇಗೌಡರು ಉಪಾಧ್ಯಕ್ಷರು ಗರ್ಜಿಸಿದ್ದು ನೋಡಿರಬಹುದು ಇದೆ ಸೋಮಣ್ಣನ ವಿಚಾರವಾಗಿ ಗರ್ಜನೆ ಮಾಡಿದ್ರು ಬೆಂಗಳೂರಿನಲ್ಲಿ ನೀವು ಎಲ್ಲ ರಾಜ್ಯದ ಜನತೆ ನೋಡಿದೆ ಯಾವ ಕಾರಣಕ್ಕಾಗಿ ನ್ಯಾಯ ಕೊಡಬೇಕು ನಾಡಿಗೆ ನಮ್ಮ ಜನ ನರಳ್ತಾ ಇದ್ದಾರೆ ಅನ್ನ ಇದೆ ಚಿನ್ನ ಇದೆ ಈ ನಾಡಿನಲ್ಲಿ ಆದರೆ ಅದನ್ನ ಉಪಯೋಗಿಸುತ್ತನೆ ನಿಯತ್ತಿಲ್ಲದೆ ಇರುವಂತಹ ಈ ರಾಜಕಾರಣಿಗಳು
ಈ ನಾಡನ್ನ ಕೊಳ್ಳೆ ಹೊಡೆದಿದ್ದಾರೆ. ಯಾವ ರೀತಿ ಅಂದ್ರೆ ಈ ರೀತಿ ಫೇಕ್ ಸರ್ಟಿಫಿಕೇಟ್ ಇರುವಂತಹ ಒಂದು ಶವಾಗಾರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಡಿಸಿ ಲೆವೆಲ್ ತಗೊಂಡೋಗಿ ಕುಣಿಸಿ ಶವಾಗಾರದಲ್ಲಿ ಹೆಣ ಸುಡಬೇಕಾಗಿದ್ದಂತಹ ವ್ಯಕ್ತಿ ಇವತ್ತು ಅಭಿವೃದ್ಧಿ ಅಧಿಕಾರಿ, ಈ ನಾಡಿನ ಅಭಿವೃದ್ಧಿ ಅಧಿಕಾರಿ. ಆತನಿಗೆ ಅರ್ಹತೆ ಇದ್ರೆ, ಆತ ಅರ್ಹತೆ ಇದ್ರೆ ಮಾಡಬಹುದಿತ್ತು. ಆದ್ರೆ ಅರ್ಹತೆ ಇಲ್ಲದಂತಹ ವ್ಯಕ್ತಿಗಳು ಇವತ್ತು ಅರ್ಹತೆಯನ್ನ ಪಡ್ಕೊಂಡು ಯಾವ್ದ್ರ ಮೂಲಕ ಈ ರಾಜಕಾರಣಿಗಳಿಗೆ ತಮ್ಮ ಹಿತವನ್ನ ಕಾಯ್ಕೊಂಡು ಕಾಯುವಂತಹ ರಾಜಕಾರಣಿಗಳಿಗೆ ಮಾಡಬಾರ್ದನ್ನ ಮಾಡಿ ಅವರ ಜೊತೆ ಸೇರಿ ಇವ್ರು ಕೈ ಜೋಡಿಸ್ತಾ ಎಲ್ಲೆಲ್ಲಿ ಕಾನೂನು ಲೂಪ್ ಹೋಲ್ಸ್ಕೊಳಿದೆ ಅದನ್ನೆಲ್ಲ ಹುಡುಕೊಂಡು ಹಣವನ್ನ ಒದಗಿಸ್ತಾ ಇವರು ಅವರ ಅಧಿಕಾರವನ್ನ ಮೆರಿತಾ ಇದ್ದಾರೆ. ಅದು ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ನಮ್ಮ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಅಂದ್ರೆ, ಆತನಿಗೆ ಈಗ ಆತ ಉಪಾಯುಕ್ತ ಆಗಿ ಕೆಲಸ ಮಾಡ್ತಿದ್ದು ಹಲವಾರು ಇಲಾಖೆಗಳಲ್ಲಿ ಇದು ನಡೀತಾ ಇದೆ. ಕನಿಷ್ಠ ವಿದ್ಯಾರ್ಹತೆ, ಯಾವುದೋ ಒಂದು ಹುದ್ದೆಗೆ ಬೇಕಾದ ವಿದ್ಯಾರ್ಹತೆನೂ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆಯನ್ನ ಹಿಂಬಾಗಲು ಮುಖಾಂತರ ಸಂಪಾದನೆ ಮಾಡ್ಕೊಳ್ಳುವಂಥದ್ದು, ಫೇಕ್ ಸರ್ಟಿಫಿಕೇಟ್ಗಳನ್ನ ಪಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಆತನಿಗೆ ಅರ್ಹತೆ ಮತ್ತೆ ಯೋಗ್ಯತೆ ಇರೋದಿಲ್ಲ, ಅವನು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಹಾಗೇನೆ ಕಷ್ಟ ಬಿದ್ದು ಓದಿದ ವಿದ್ಯಾವಂತ ಯುವಕರುಗಳಿಗೆ ಉದ್ಯೋಗ ಸಿಗೋದಿಲ್ಲ. ಇದು ಒಂದು ರೀತಿಯಲ್ಲಿ ಅಯೋಗ್ಯನ ಜಾಗದಲ್ಲಿ ಯೋಗ್ಯತೆ ಇಟ್ಕೊಂಡು ಕೆಲಸ ಮಾಡಬೇಕಾದಂತ ಜಾಗದಲ್ಲಿ ಅಯೋಗ್ಯ ಕೂತಿರ್ತಾನೆ, ಆದ್ರೆ ಯೋಗ್ಯ ಎಲ್ಲೋ ಕೆಲಸ ಮಾಡೋಕ್ಕಾಗಿರುವಂತಹ ಸ್ಥಿತಿಯಲ್ಲಿ ನಳ್ಳಾಡ್ತಾರೆ. ಇದು ಒಂದು ರೀತಿಯಲ್ಲಿ ವಿಚಿತ್ರವಾದಂತಹ ಅಸಮಾನತೆಯನ್ನ ಅಸಮತೋಲನವನ್ನ ಸಮಾಜದಲ್ಲಿ ಸೃಷ್ಟಿಸುತ್ತೆ. ಇದು ಪ್ರಕರಣ ಯಾರೋ ನಮ್ಮ ಮಾಜಿ ಪ್ರಧಾನಿ ಅಂದ್ರೆ ಅದೇ ತರ ದೇವೇಗೌಡರು, ನಮ್ಮ ದೇವೇಗೌಡರು ಸಂಬಂಧಿಕ ಅಂತ ಅವರು ಹೇಳ್ಕೊಂಡು ಇದ್ ಮಾಡ್ತಾ ಇದ್ರಂತೆ ನಡೆಯುತ್ತೆ. ಇದೆಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ, ಬಹುತೇಕ ಇಲಾಖೆಗಳಲ್ಲಿ ಇದು ಒಂದ್ ರೀತಿಯಲ್ಲಿ ಅಲ್ಲಿ ಮಿನಿಸ್ಟರ್ ಸ್ಟಾಫ್ ಅವ್ರು ಬೇಕಾದ ರೀತಿಯಲ್ಲಿ ಮಾಡ್ಕೋತಾರೆ. ಬೇಕು ಅಂದ್ರೆ ಇನ್ನೊಬ್ಬರ ಕೈನಲ್ಲಿ ನ್ಯಾಯಾಲಯಕ್ಕೆ ಹಾಕಿಸ್ತಾರೆ, ಆ ವಿಚಾರದ ಕಾಂಪ್ಲಿಕೇಶನ್ ಇದೆ, ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ನ್ಯಾಯಾಲಯದಿಂದನೂ ಕೂಡ ಸರಿಯಾದ ರೀತಿಯಲ್ಲಿ ವಾದ ವಿವಾದ ಮಾಡ್ದೇನೆ, ಅದಕ್ಕೆ ಬೇಕಾಗಿರುವಂತದ್ದನ್ನ ಕಟ್ಟಿದ್ದೇನೆ, ಅಲ್ಲಿ ಕ್ಲೀನ್ ಶೀಟ್ ಪಡ್ಕೊಂಡು ಬಿಡ್ತಾರೆ, ಆ ನಂತರ ನಿರಾಳವಾಗಿದ್ದು ಕೆಲಸ ಮಾಡುವಂತ ಅತ್ಯಂತ ಒಂದು ಇದೇ ಇದೆ, ಒಂದು ಮೆಷಿನರಿನ ಇವರು ಕಟ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯಸಮಿತಿ ಪಕ್ಷ ಇದನ್ನು ಯೋಚನೆ ಮಾಡ್ತಾ ಇರುವಂತದ್ದು, ವಿದ್ಯಾವಂತ ಪದವೀಧರ ಯೋಗ್ಯತೆ ಮತ್ತೆ ಅರ್ಹತೆಗಳನ್ನು ಸಂಪಾದಿಸಿಕೊಂಡಿರುವಂತಹ ವಿದ್ಯಾವಂತ ಯುವಕರುಗಳು ನಿರುದ್ಯೋಗದಿಂದ ಬಸವಳಿಯುವುದಕ್ಕೆ ಇಂತಹ ಪ್ರಕರಣಗಳು ಕಾರಣ ಆಗ್ತದೆ ಅನ್ನುವಂತ ಕಾರಣಕ್ಕೆ KRS ಪಕ್ಷ ಈ ವಿಚಾರವನ್ನ ಎತ್ಕೊಂಡಿದೆ. ಇದನ್ನು ತಾರ್ಕಿಕ ಅಂತ ಮುಟ್ಟಿಸಬೇಕು ಅಂತ ನಮ್ಮ ಮೈಸೂರು ಜಿಲ್ಲಾಡಳಿತ ಅಧ್ಯಕ್ಷರು, ಮತ್ತೆ ಎಲ್ಲ ಪದಾಧಿಕಾರಿಗಳು, ನಮ್ಮ ಸೋಮಸುಂದರರು, ಹಾಗೆ ನಮ್ಮ ಪಕ್ಷದ ಹಿತೈಷಿಗಳು ಮತ್ತೆ ನ್ಯಾಯವಾದಿಗಳು ಆದಂತ ರವಿಕುಮಾರ್ ಎಲ್ಲ ನಿಂತಿದ್ದಾರೆ. ಹಾಗಾಗಿ ಇದು ಒಳ್ಳೇದಾಗುತ್ತೆ, ಒಳ್ಳೇದ್ ಮಾಡೋಣ. ಈಗ ಅಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಅವರು ಕೂಡ ಇಲ್ಲ, ನಾವು ಅದನ್ನ ನಾನು ನೋಡ್ತಾ ಇದ್ದೆ ಏನ್ ಮಾಡ್ಬೇಕು ಅಂತ ಹೇಳಿ ನಾಳೆ ಅದು ಸಂಬಂಧಪಟ್ಟದೆಲ್ಲ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೇದಾಗುತ್ತೆ ಅಂತ ಭಾವಿಸೋಣ. ನಾವು ಒಳ್ಳೆ ಕೆಲಸ ಮಾಡುವಂತಹ ಪೊಲೀಸರ ಮೇಲೆ ವಿಶ್ವಾಸ ಇಟ್ಟು ಇದು ಮಾಡೋಣ ಅಂತ ಹೇಳ್ತಾ. ಅದೇ ಇದು ಏನ್ ಕಾರಣ ಅಂದ್ರೆ, ನಮ್ಮ ಹತ್ರ ದಾಖಲೆ ಇದೆ. ಇದೇ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಇವರಿಗೆ ದಾಖಲೆಗಳು, ಲೆಟರ್ಗಳು, ಇದನ್ನ ಮುಂಬಟ್ಟಿ ಮಾಡಿ ಅಂತ ಅದೇ ಇವತ್ತೆಲ್ಲ ಹೇಳಿದೀವಿ ಅವರಿಗೆ. ಇದು ಒಳ್ಳೆ ರಾಜಕಾರಣ ಮಾಡಿ ಅಂತ ನಾನು ಇದರಲ್ಲಿ ಹೇಳಿದ್ದೀನಿ. ಅವರು KRS ಪಕ್ಷದ ಮೇಲೆ ಪೈಪೋಟಿ ಬೀಳ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಎದುರಿಸುವ ಬೆದರಿಸುವಂತ. ಆದ್ರೆ ಒಂದು ಇದೇ ಸಂದರ್ಭದಲ್ಲಿ ಅವ್ರಿಗೆ, ಯಾಕೆಂದ್ರೆ ಅದು ಸಿಂಹಾಸನ ಪುರಿ ಅಂತ ಹೇಳಲಾಗುತ್ತೆ ಆಸನವನ್ನ, ಅಲ್ಲಿ ಆಸನಾಂಬೆ ಇದ್ದಾಳೆ. ಇವರು ಮಾಮೂಲಿ ಬೇರೆ ಬೇರೆ ವೈಷ್ಣೋ ದೇವಿಗೆ ಆಸನಾಂಬೆಗೆ, ಯಾವುದೋ ಶೃಂಗೇರಿಯ ಶಾರದಾಂಬೆಗೆ, ಆಮೇಲೆ ಕೇರಳಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಏನು ಪೂಜೆ ಮಾಡ್ತಾ ಇದ್ದೀರಿ, ನೀವು ಇನ್ನೊಬ್ಬರು ಹಿಡ್ಕೊಂಡು ಪೂಜೆ ಮಾಡ್ಬೇಕು ಸ್ವಾಮಿ, ನಾವು ನೇರವಾಗಿ ದೇವ್ರ ಹಿತ್ರಲ್ಲೇ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ, ನಾವು ನೇರವಾಗಿ ಯಾಕೆಂದ್ರೆ ನಾವು ಹಿಡ್ಕೊಂಡಿರುವಂತದ್ದು ಆಯುಧ ಸತ್ಯ ಮತ್ತೆ ಪ್ರಾಮಾಣಿಕತೆ ಅಂತ ಇಟ್ಕೊಂಡಿದೀವಿ. ನಾವು ಅದ್ರ ಜೊತೆನಲ್ಲಿ ಪ್ರತಿನಿತ್ಯ ಆ ಶಕ್ತಿ ಯಾವುದಿದೆ, ಆ ಜಗಶಕ್ತಿ, ಆ ಜಗಶಕ್ತಿಯನ್ನ ಪ್ರತಿನಿತ್ಯ ನಾವು ಸ್ಪರ್ಶಿಸ್ತಾ ಇದ್ದೀವಿ ಅಂತ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಅಪಸಭೆಗಳಿಗೆ ಎಡೆ ಮಾಡ್ಕೊಡ್ಬಿಡಿ. ಹಾಗಾಗಿ ಒಳ್ಳೇದು ಮಾಡೋಣ. ಇಂಥದ್ದೇನಾದ್ರೂ ಇದ್ರೆ ನಾವು ಅಂಥದ್ದನ್ನು ಮಾಡಿಲ್ಲ ಅಂತ ಅನ್ನುವಂಥದ್ದನ್ನು ನೀವು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ವಿಚಾರವನ್ನ ನಾವು ಹೇಳಿದ್ದೀವಿ, ನಿಮಗೆ ಗಮನಕ್ಕೆ ಬಂದಿದೆ ಯಾವ ವಿಚಾರ ಅನ್ನೋದು. ಇವತ್ತು 20 ಲಕ್ಷ ಜನಕ್ಕಿಂತ ಹೆಚ್ಚಿಗೆ ಈ ವಿಚಾರವಾಗಿ ಜನ ನೋಡಿದ್ದಾರೆ ರಾಜ್ಯದಲ್ಲಿ, 20 ಲಕ್ಷಕ್ಕಿಂತ. ಅದು ನಮ್ಮ ಅಡ್ವೊಕೇಟ್ ರವಿಕುಮಾರ್ ಅವರು ಮಾತಾಡಿರುವಂತಹ ವಿಚಾರವನ್ನ, ಆ ವಿಚಾರ ಇವತ್ತು ರಾಜ್ಯಾದ್ಯಂತ ಪ್ರಜ್ವಲಿಸ್ತಾ ಇದೆ. ಯಾಕೆ ಅಂದ್ರೆ ಫೇಕ್ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಅಧಿಕಾರವನ್ನ ಮೆರಿತಾ ಇರುವಂತಹ ಅಧಿಕಾರಿ ವರ್ಗವನ್ನ
ಪದೇ ಪಡೆಯೋದಕ್ಕೆ ನಿಂತಿರೋ ಯಾರ್ಯಾರು ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದಾರೋ ಅವರೆಲ್ಲರೂ ಮಾಮೂಲಿ ಈ ತನಿಖೆಯ ವ್ಯಾಪ್ತಿ ಒಳಗಡೆ ಬರಬೇಕು. ಹೌದು ಮತ್ತೆ ಇವರೊಬ್ರು ಮಾತ್ರ ಕೊಟ್ಟಿದಾರಾ ಅಥವಾ ಬೇರೆ ಇನ್ಯಾರು ಕೊಟ್ಟಿದ್ದಾರೆ? ಇಟ್ಕೊಂಡಿದ್ರೆ ಯಾರ್ಯಾರು ಇವ್ರ ಮೇಲೆ ಪ್ರಭಾವ ಬೀರಿದ್ದಾರೆ, ಯಾಕೆ ಬೀರಿದ್ದಾರೆ ಇದು ನೋಡೋದಕ್ಕೆ ಒಂದು ಸಣ್ಣ ಯಾರೋ ಡಿಸಿ ಯಾರೋ ಆಗಿಲ್ಲ ಅವರು. ಆದ್ರೆ ಅದಷ್ಟೇ ಅಲ್ಲ, ಇದು ಪ್ರಕರಣದ ವ್ಯಾಪ್ತಿ ಅತ್ಯಂತ ದೊಡ್ಡದಿದೆ, ಆಳ ಇದೆ, ಈ ಸಮಾಜಕ್ಕೆ ವಿನಾಶಕಾರಿಯಾಗಿದೆ ಅನ್ನುವಂತ ಕಾರಣಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸಮಾಜಕ್ಕೆ ಇನ್ನೊಂದು ಏನು ವಿಚಾರ ಅಂದ್ರೆ ಯಾರ್ಯಾರು ನಿಮಗೆ ಗೊತ್ತಿದೆ, ನೀವು ಯಾರ ವಿರುದ್ಧ ಹೋರಾಟ ಮಾಡಬೇಕು, ನ್ಯಾಯ ನಿಮಗೆ ದೊರೆತಿಲ್ಲ, ನ್ಯಾಯ ಬೇಕು ಅನ್ನುವಂತವರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನ ಸಂಪರ್ಕ ಮಾಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನ್ಯಾಯಪರವಾಗಿ ಇದೆ ಅದನ್ನ ಮನದಲ್ಲಿ ಇಟ್ಕೊಂಡು ದಾಖಲೆಗಳೆಲ್ಲ ಎಲ್ಲಿಂದ ಬರ್ತಾ ಇದೆ ಅದನ್ನ ತಿಳ್ಕೊಳ್ಳಿ. ಯಾರು ಕೊಡ್ತಾ ಇದ್ದಾರೆ ನ್ಯಾಯವಾದಂತ ನ್ಯಾಯ ನೀತಿ ಅನ್ನುವಂತಹ ಅಧಿಕಾರಿ ವರ್ಗ ಇವತ್ತು ಇವೆಲ್ಲ ದಾಖಲೆಗಳನ್ನ ಕೊಡೋದಿಕ್ಕೆ ನಿಂತಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯವನ್ನ ಕಾಪಾಡುತ್ತೆ, ಒಳ್ಳೆ ಜನ ನಾಡಿನಲ್ಲಿ ಇದ್ದಾರೆ, ಅದು ಕಾಪಾಡ್ತಾರೆ ನಾಡನ್ನ ಅಂತ ಹೇಳ್ತಾ ಬಂಧುಗಳೇ ತಮ್ಮೆಲ್ಲರಿಗೂ ಯಾರು ಲೈವ್ ನೋಡ್ತಾ ಇದ್ದೀರಾ ಹೆಚ್ಚೆಚ್ಚು ಶೇರ್ ಮಾಡಿ ವಿಚಾರ ಮುಂದುವರಿಲಿ. ನಾಡಿನ ಆದ್ಯಂತ ಜನತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸ್ತಾ ಹೋದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಡಿಗಾಗಿ ದುಡಿಯುತ್ತೆ ಅಂತ ಹೇಳ್ತಾ ನಮಸ್ಕಾರ ತಮ್ಮೆಲ್ಲರಿಗೂ. ನಮಸ್ತೆ ಬಂಧುಗಳು.